ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಎ ಅವರು ಆಣೆ ಪ್ರಮಾಣ ತಮ್ಮೇಶ್ ಗೌಡ ಮುನೇಂದ್ರ ಕುಮಾರ್ ರವಿ ರವಿ ಮೂರು ಜನ ನಾವು ಒಟ್ಟಾಗಿ ಹೋಗುತ್ತೇವೆ ನಾವೆಲ್ಲ ಅಣ್ಣ ತಮ್ಮಂದಿರು ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಮಾಡ್ತೇವೆ ಪಕ್ಷ ಮೊದಲು ಗೆಲ್ಲಿಸ್ತೇವೆ ಅಂತ ಬಟ್ ಕೃಷ್ಣ ಭೈರೇಗೌಡ ಏಕಾಂಗಿ ಹೋರಾಟವನ್ನು ಮಾಡ್ತಾವ್ರೆ ಜೆಡಿಎಸ್ ಇಂದ ವೇಣುಗೋಪಾಲ್ ಒಂದು ವಿಚಾರ ಏನು ಅಂತಂದ್ರೆ ಈ ಮೂವರು ಇದೇ ರೀತಿ ಒಂದಾಗಿದ್ದರೆ ಟೈಟ್ ತಂದು ಸೋಲಿಸ್ರು ಸೋಲ್ಸ್ಬಹುದು ಏನಿಲ್ಲ ಕಡದ ಬಾರಿ ರವಿಗೆ ಬಿಜೆಪಿ ಬಿಜೆಪಿಯವರು ಒಂದ್ ಕೈ ಕೊಟ್ಟರು ಆಗ್ರಲ್ಲ ಗೆಲ್ತಿರು ಹೇಳ್ತಾರೆ ಯಾವಾಗ್ಲೂ ಲೀಡ್ ಬರೋ ವಾರ್ಡ್ಗಳೆಲ್ಲ ಲೀಡ್ ಬರಲಿಲ್ಲ ಅವರೇ ಉಲ್ಟಾ ಅಂತ ಚರ್ಚೆ ಇದೆ ಆದ್ರೆ ಈಗೇನು ಒಗ್ಗಾಟಾಗಿ ಅವ್ರಲ್ಲ ಯಾರು ಕೊಟ್ಟರು ಮಾಡ್ತೀವಿ ಅಂತ ಚುನಾವಣೆ ಮಾಡಿದ್ರೆ ಕೃಷ್ಣ ಬೈರೇಗೌಡ್ರ ವಿರುದ್ಧ ಗೆಲ್ಲಬಹುದು ಆದ್ರೆ ಯಾಕೋ ಡೌಟ್ ಅಂದ್ರೆ ಈಗ ಆಣೆ ಪ್ರಮಾಣ ಮಾಡಿದರೆ ಇದೇ ಯಲಂಕಾ ವಿಶ್ವನಾಥ್ ಹ್ಮ್ ಆಮೇಲೆ ಕೆಲವೊಂದಷ್ಟು ಬಿಜೆಪಿ ಹಿರಿಯ ನಾಯಕರು ಹ್ಮ್ ಇಲ್ಲೇ ವಿಜಯ ಸಂಕಲ್ಪ ಯಾತ್ರೆಯನ್ನು ಮಾಡಿದ್ರು ಸೊ ಅವಾಗೆಲ್ಲ ಒಟ್ಟಾಗಿ ಕಾಣಿಸ್ಕೊಂಡ್ರು ಹ್ಮ್ ಜೊತೆ ಇರ್ತೀವಿ ಅಂತ ಬಟ್ ಆ ಮಾತನ್ನ ಮುಂದುವರಿಸಿದ್ರೆ ಮಾಡಬಹುದು ಬಟ್ ಹ್ಮ್ ಇಲ್ಲ ಅದೇನೋ ನನಗೆ ಅರ್ಥ ಆಗ್ತದೆ ಮಾಡ್ತಾರ ಇಲ್ವಾ ಅನ್ನೋ ಚರ್ಚೆಗಳಿದೆ ಬಟ್ ಒಂದಷ್ಟು ಹಿಂಗೆ ಆಗತ್ತೆ ಅಂತ ಏನಿಲ್ಲ ಹ್ಮ್ ಏನ್ ಬೇಕಾದ್ರೂ ಆಗ್ಬಹುದು ಆಗಬಹುದು ಏನ್ ಬೇಕಾದ್ರೂ ಇಲ್ಲಿ ಆಗ್ಬಹುದು ಒಂದಂತೂ ಸತ್ಯ ಕಾಂಗ್ರೆಸ್ ಈಗೇನು ಅನ್ಕೊಂಡಿದಲ್ಲ ನಾವೀಸ್ ಸೀಟ್ ಗೆಲ್ಲಬೇಕು ಅಂತ ಕೆಲವೊಂದು ಸೀಟ್ಗಳಲ್ಲಿ ಅವರು ನೀಟ ಪ್ಲಾನ್ ಮಾಡ್ಕೊಂಡ್ರೆ ಕಾಂಗ್ರೆಸ್ನ ಸೋಲ್ಸ್ಬಹುದು ಸೋಲಿಸಬಹುದು ಬಟ್ ಬ್ಯಾಟ್ರೈಂಪುರ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ಟಿವಿ ಮೆಗಾ ಸರ್ವೆ ಮಾರ್ಚ್ ತಿಂಗಳು ತುಂಬಾ ಟಫ್ ಇದೆ ಇವರು ಒಗ್ಗಟ್ಟು ಹಿಂಗೆ ಇದ್ರೆ ಸೋಲಿಸ್ಬೋದು ಸೋಲಿಸ್ಬೋದು ಅವ್ರು ಗೆಲ್ಬಹುದು ಇದೇ ಒಗ್ಗಟ್ಟು ಟಿಕೆಟ್ ಯಾರಿಗೆ ಕೊಟ್ರು ಚುನಾವಣೆ ಮಾಡಿದ್ರೆ ಬಟ್ ಅದ್ರ ಬಗ್ಗೆ ಡೌಟ್ ಇರುವ ಕಾರಣ ಸದ್ಯಕ್ಕೆ ಕಾಂಗ್ರೆಸ್ ಸ್ವಲ್ಪ 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 ಮುನ್ನಡೆ ಇದೆ ಸ್ವಲ್ಪ ಸ್ವಲ್ಪ ಹೆವಿ ಏನಲ್ಲ ಅಂತೇನಿಲ್ಲ ಈಗ್ಲೂ ಒಂದು ಐದ್ ಸಾವಿರ ಎವಿ ಅಂದ್ರೆ ಒಂದು ಐದು ಸಾವಿರ ಏನು ಲೆಕ್ಕಾಚಾರ ಏನಿಲ್ಲ ಸೊ ಅದೇನು ಬೇಕಾದ್ರೂ ಆಗಬಹುದು ಆಗಬಹುದು ಕ್ಯಾಂಡಿಡೇಟ್ ಘೋಷಣೆ ಆದ್ಮೇಲೆ ಇವರು ಒಗ್ಗಟ್ಟು ಹೆಂಗಿರುತ್ತೆ ಮೇಲೆ ಡಿಪೆಂಡ್ ಆಗುತ್ತೆ